ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ, ಏನು KPSC ಅಂತ ಕರಿತೀವಿ, ಸೊ ಅದರದ್ದು ಒಂದು ಪ್ರಕಟಣೆ ಇರುತ್ತೆ. ಸೊ ಇದು ಎಕ್ಸಾಮ್ ಆಲ್ರೆಡಿ ಆಗೋಗಿದೆ, ಅದರ ಬಗ್ಗೆ ಒಂದು ಪ್ರಕಟಣೆ ಇರುತ್ತೆ. ಏನಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಿಮಗೆ ಈ ರೀತಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಹಾಗೆ ಎಜುಕೇಷನಲ್ ರಿಲೇಟೆಡ್ ಏನೇ ಇದ್ರೂ, ಸೊ CET ಆಗಿರ್ಬೋದು, ಹೊಸ ನೇಮಕಾತಿ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಅದರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತೀವಿ. ಸೊ ಇಲ್ಲಿ ದಿನಾಂಕ 28/8/2023 ಅಧಿಸೂಚನೆ ಮಾಡಲಾದ ವಾಣಿಜ್ಯ ತೆರಿಗೆ, ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಕರಿತೀವಿ, ಸೊ ಉಳಿಕೆ ಮೂಲ ವೃಂದದ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಹುದ್ದೆಗಳಿಗೆ 20 ಜನವರಿ ನಡೆದಿರುತ್ತೆ. ಅಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಮತ್ತು ದಿನಾಂಕ 21 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗಿರುತ್ತೆ. ಅಂದರೆ 20 ಮತ್ತು 21 ಎಕ್ಸಾಮ್ ನಡೆದಿರುತ್ತೆ. ಓಕೆ, 21 ಮಧ್ಯಾಹ್ನ ನಡೆದ ಪತ್ರಿಕೆ 2 ವಿಷಯ ಸಂಕೇತ 571 ಈ ಒಂದು ಎಕ್ಸಾಮಲ್ಲಿ ಮೈಸೂರು ಜಿಲ್ಲಾ ಕೇಂದ್ರದ ಪರೀಕ್ಷಾ ಉಪಕೇಂದ್ರ ಸಂಖ್ಯೆ 20 ಸರ್ಕಾರಿ PU ಕಾಲೇಜ್ ಒಂಟಿಕೊಪ್ಪಲು ಮಾತೃಮಂಡಳಿ ವೃತ್ತದ ಹತ್ತಿರ ಮೈಸೂರು, ಇಲ್ಲಿನ ಕೊಠಡಿ ಸಂಖ್ಯೆ 6-13 ಅಭ್ಯರ್ಥಿಗಳ ವ್ಯಕ್ತಿಗತ OMR ಉತ್ತರ ಹಾಳೆಯಲ್ಲಿನ ಅಭ್ಯರ್ಥಿಯ ಪ್ರತಿಯಲ್ಲಿ OMR ಉತ್ತರ ಹಾಳೆಯ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆಯು ಸರಿಯಾಗಿ ಮುದ್ರಿತವಾಗಿದ್ದು, ಅಂದರೆ OMR ಶೀಟ್ ಅಭ್ಯರ್ಥಿಗೆ ಏನು ಕೊಟ್ಟಿರ್ತಾರೆ ಅಲ್ಲಿ OMR ಶೀಟ್ ಹಾಳೆಯ ಸಂಖ್ಯೆ ಮತ್ತು ನೋಂದಣಿ ರಿಜಿಸ್ಟರ್ ನಂಬರ್ ಸೇಮ್ ಇರುತ್ತೆ. ಕಚೇರಿ ಪ್ರತಿಯಲ್ಲಿ, ಅಂದರೆ ಏನೋ ಆಫೀಸ್ದೊಂದು ಕಾಪಿ ಇರುತ್ತೆ, ಅಲ್ಲಿ OMR ಉತ್ತರ ಹಾಳೆಯ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆ ಮುದ್ರಣ ದೋಷ ಇರುತ್ತೆ. ಸೊ ಹಾಗಾಗಿ ನಾಮಿನಲ್ ರೋಲ್ನಲ್ಲಿ ಮುದ್ರಿತವಾಗಿರುವ ಸದರಿ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ ಅನುಗುಣವಾಗಿ, ನಾಮಿನಲ್ ರೋಲ್ ಅಂದರೆ ಏನು ಸೂಪರ್ವೈಸರ್ ಬಂದು ನಿಮ್ಮ ಹತ್ರ ಸೈನ್ ತೊಗೊಂಡಿರ್ತಾರೆ, ಅಲ್ಲಿ ಏನಿರುತ್ತೆ ಆ ನಂಬರ್ ರಿಜಿಸ್ಟರ್ ನಂಬರ್ ಅದು ಕರೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ನಾಮಿನಲ್ ರೋಲ್ನಲ್ಲಿರುವುದನ್ನು ಕನ್ಸಿಡರ್ ಮಾಡಿ ಮೌಲ್ಯಮಾಪನ ಮಾಡೋದು ಅಂತ ಹೇಳಿ ಸೆಕ್ರೆಟರಿ KPSC ಲತಾ ಕುಮಾರಿ ಅವರು ತಿಳಿಸಿರ್ತಾರೆ. ಹಾಗಾಗಿ ಅಭ್ಯರ್ಥಿಗಳು ಗೊಂದಲವನ್ನು ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಕ್ಲಾರಿಟಿಯನ್ನು ಕೊಟ್ಟಿರ್ತಾರೆ. ಮೈಸೂರು ಇದು ಓನ್ಲಿ ಕೊಠಡಿ ಸಂಖ್ಯೆ 6-13 ನಡೆದಿರುತ್ತೆ. ಸೊ ಓಕೆ, ಸೊ ಒಂಟಿಕೊಪ್ಪಲು ಅನ್ನೋ ಒಂದು ಪ್ರದೇಶದಲ್ಲಿ ನಡೆದಿರುತ್ತೆ, ಮೈಸೂರು ಡಿಸ್ಟಿಕ್ ಆಗಿರುತ್ತೆ. ಓಕೆ, ಸರ್ಕಾರಿ PU ಕಾಲೇಜ್. ಸೊ ಇದಾಗಿತ್ತು ಶಾರ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ದ KPSC ಎಕ್ಸಾಮ್ಸ್ ಕಮರ್ಷಿಯಲ್ ಟ್ಯಾಕ್ಸ್. ಮತ್ತೊಂದು ಮಾಹಿತಿ ಜೊತೆಗೆ ಸಿಗ್ತೀನಿ ಎಲ್ಲಿವರೆಗೂ, ಟೇಕ್ ಕೇರ್ ಅಂತ ಹೇಳ್ತಾ. ಸೊ ಈ ರೀತಿಯ ಮಾಹಿತಿಗಾಗಿ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ.